ವೀಕ್ಷಕರೇ, ತಿರುಪತಿಗೆ ಹೋಗಿ ಭಕ್ತಿಯಿಂದ ಗೋವಿಂದ ಗೋವಿಂದ ಅಂತ ನಮಿಸಿ ಬರ್ತೀವಿ. ಶುದ್ಧ ಭಕ್ತಿಯ ಜನಕ್ಕೆ ಅವರವರ ಶ್ರದ್ಧೆಗೆ ತಕ್ಕಂತೆ ದರ್ಶನಾನುಗ್ರಹವೂ ಸಿಕ್ಕಿದೆ, ಮನೋಭಿಲಾಷೆಗಳು ಈಡೇರಿವೆ. ಇದೇ ಕಾರಣಕ್ಕೆ ಅಸಂಖ್ಯ ಮಂದಿ ಪದೇ ಪದೇ ಪದ್ಮಾವತಿ ಪತಿಯ ಮುಂದೆ ಹೋಗಿ ನಿಲ್ತಾರೆ. ಆದರೆ ನಮಗಾಗಿ ಶ್ರೀಪತಿಯನ್ನ ಧರೆಗೆ ಇಳಿಸಿದವರ ಬಗ್ಗೆ ಮಾತ್ರ ನಾವು ಯೋಚನೆಯನ್ನೇ ಮಾಡಲ್ಲ, ಮಾಡಿದರೂ ಅವರ ದರ್ಶನ ಮಾಡುವುದಿಲ್ಲ. ಯಾಕಂದ್ರೆ ಈ ಅಮೋಘ ದರ್ಶನಕ್ಕಾಗಿ ಎಲ್ಲಿಗೆ ಹೋಗಬೇಕು ಎಂದೇ ತುಂಬ ಜನರಿಗೆ ಗೊತ್ತಿರೋದಿಲ್ಲ. ಆದರೆ ಈ ಜಾಗಕ್ಕೆ ಹೋಗಿ ನೀವು ಸಲ್ಲಿಸುವ ಒಂದೇ ಒಂದು ಕೃತಜ್ಞತೆ, ತಿರುಮಲದಲ್ಲಿ ನೆಲೆ ನಿಂತಿರುವ ಶ್ರೀಪತಿಯನ್ನ ಎಷ್ಟು ಸಂತೃಪ್ತ ಸಂತೋಷಗೊಳಿಸುತ್ತದೆ ಎಂದು ಗೊತ್ತಾದರೆ ಖಂಡಿತ ನೀವು ಈ ಜಾಗವನ್ನು ಹುಡುಕಿ ಹೋಗ್ತೀರಿ. ಆ ಜಾಗವನ್ನು, ಆ ಜಾಗಕ್ಕಿರುವ ಮಹಿಮೆಯನ್ನು ತಿಳಿಸಿಕೊಡ್ತೀವಿ ಇಂದಿನ ಮಹಿಮೆ ಸಂಚಿಕೆಯಲ್ಲಿ. ವೀಕ್ಷಕರೇ, ನೋಡಿ, ಸರಿಯಾಗಿ ನೋಡಿ, ಈ ಗುಡ್ಡದ ಹೆಸರು ಪೆರೂರು ಬಂಡೆ ಅಂತ. ಗುಡ್ಡದ ಮೇಲೊಂದು ಪುಟ್ಟ ದೇವಸ್ಥಾನ ಕಾಣಿಸ್ತಿದೆಯಲ್ಲ, ಈ ದೇವಸ್ಥಾನಕ್ಕೂ ತಿರುಮಲದ ವೆಂಕಟೇಶ್ವರನ ಸನ್ನಿಧಾನಕ್ಕೂ ಅಮೋಘವಾದ ನಂಟಿದೆ. ಅದೇನು ಅಂತ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ಒಂದು ಪುಟ್ಟ ಪೌರಾಣಿಕ ಕಥೆಯನ್ನ ತಿರುವಿ ಹಾಕಿ ಬರೋಣ, ಬನ್ನಿ. ಬ್ರಹ್ಮವೈವರ್ತ ಪುರಾಣದಲ್ಲಿ ಒಂದು ಪುಟ್ಟ ಪ್ರಸಂಗವಿದೆ. ಬ್ರಹ್ಮದೇವ ಏನು ಮಾಡಿದ ಅಂದ್ರೆ, ಅಷ್ಟ ವಸುಗಳಲ್ಲಿ ಒಬ್ಬರಾದ ದ್ರೋಣ, ಅಂದ್ರೆ ಮಹಾಭಾರತದ ದ್ರೋಣರಲ್ಲ, ಅವರು ಅಷ್ಟಾವಸು. ಇವರಲ್ಲಿ ಸೃಷ್ಟಿಕರ್ತ ಬ್ರಹ್ಮದೇವ ಒಂದು ಮನವಿ ಮಾಡಿಕೊಂಡು ಜೊತೆಗೆ ಸೂಚನೆಯೊಂದನ್ನೂ ಕೊಡ್ತಾನೆ. ದ್ರೋಣ, ನೀನು ಮತ್ತು ನಿನ್ನ ಪತ್ನಿ ಧರಾದೇವಿ ಇಬ್ರು ಭೂಲೋಕಕ್ಕೆ ತೆರಳಬೇಕು, ಅಲ್ಲಿ ಮಾನವನ ಕಲ್ಯಾಣವನ್ನ ಮಾಡಬೇಕು ಅಂತ. ಸರಿ, ಸೂಚನೆ ತೂಕವಾದುದೇ, ಲೋಕ ಕಲ್ಯಾಣದ ಜವಾಬ್ದಾರಿಯು ಸಮಂಜಸವೆ. ಆದ್ರೆ ಧರೆಗೆ ತೆರಳಬೇಕು ಅಂದ್ರೆ ನಮ್ಮದೊಂದು ಷರತ್ತಿದೆ ದೇವ ಎಂದು ಕೇಳಿದರಂತೆ ಈ ದ್ರೋಣ ಮತ್ತು ಧರಾದೇವಿ ದಂಪತಿ. ನಾವು ಭೂಲೋಕಕ್ಕೆ ಹೋಗಿ ಮಾನವ ಕಲ್ಯಾಣ ಮಾಡೋದಕ್ಕೆ ಸಿದ್ಧ, ಆದ್ರೆ ನಮಗೆ ಶ್ರೀಹರಿಯ ಸೇವೆ ಮಾಡೋ ವರ ಲಭಿಸಬೇಕು. ಯಾಕಪ್ಪ ಅಂದ್ರೆ, ವಿಷ್ಣು ಧರೆಗಿಳಿದ್ರೆ ತಾನೇ ಲೋಕ ಕಲ್ಯಾಣಕ್ಕೆ ನಿಜವಾದ ಅರ್ಥ. ಶ್ರೀಮನ್ನಾರಾಯಣ ಧರೆಗೆ ಇಳಿಯುವುದಕ್ಕಿಂತಲೂ ಇನ್ಯಾವ ಕಲ್ಯಾಣವಿದೆ ಲೋಕದಲ್ಲಿ ಎಂದು ಕೇಳಿಕೊಂಡ್ರಂತೆ ದ್ರೋಣ ದಂಪತಿ. ದಂಪತಿ ಮಾತನ್ನ ಮನ್ನಿಸಿದ ಬ್ರಹ್ಮ ಭರವಸೆಯೊಂದನ್ನ ಕೊಟ್ಟ. ನೀವು ಭೂಮಿಗೆ ಹೋಗಿ ತಪಸ್ಸನ್ನ ಆಚರಿಸಿ, ವಾಸುದೇವ ನಿಸ್ಸಂದೇಹವಾಗಿ ಅನುಗ್ರಹಿಸ್ತಾನೆ ಎಂದು. ಅದರಂತೆ ಈ ದಂಪತಿ ಉಗ್ರವಾದ ತಪಸ್ಸು ಮಾಡಿದ್ರು. ಈ ತಪಸ್ಸಿನ ಭಾಗವಾಗಿ ಆಶ್ರಮ ವಾಸಿಗಳಾಗಿ ಭಿಕ್ಷಾನ್ನವನ್ನ ತಿಂದು ಜೀವನ ಸಾಗಿಸಲು ನಿರ್ಣಯಿಸಿದ್ರು. ಹೀಗೆ ಸಾಗಿರಬೇಕಾದ್ರೆ ಒಮ್ಮೆ ಎಂದಿನಂತೆ ಭಿಕ್ಷೆಗೆ ಹೋದ ಪತಿ, ಪತ್ನಿ ಇಲ್ಲೇ ಆಶ್ರಮದಲ್ಲೇ ಇದ್ರು. ಈ ಸಮಯದಲ್ಲಿ ಆಶ್ರಮಕ್ಕೆ ಮೂವರು ವಿಶೇಷ ಅತಿಥಿಗಳು ಬಂದ್ರು. ಇಬ್ಬರು ವೃದ್ಧ ದಂಪತಿ, ಇನ್ನೊಬ್ಬ ಬಾಲಬ್ರಹ್ಮಚಾರಿ. ಎಲ್ಲರಿಗೂ ವಿಪರೀತ ಹಸುವಾಗಿತ್ತು. ಅಮ್ಮ, ಏನಾದರೂ ಬಡಿಸುವೆಯಾ? ಊಟ ಮಾಡಿ 4 ದಿನಗಳಾಗಿವೆ ಎಂದು ಕೇಳಿದವು ಬಡ ಜೀವಗಳು. ಹೇಗೂ ನನ್ನ ಗಂಡ ಭಿಕ್ಷೆಗೆ ಹೋಗಿದ್ದಾರೆ, ಏನಾದರೂ ತಂದೆ ತರ್ತಾರೆ ಅನ್ನೋ ವಿಶ್ವಾಸದಲ್ಲಿ ಖಂಡಿತ ಬಡಿಸ್ತೇನೆ ಎಂದು ವಾಗ್ದಾನವಿಟ್ಟಲು ಆಶ್ರಮದ ಮಾತೆ. ಅತಿಥಿಗಳನ್ನ ಸ್ವಾಗತಿಸಿ ಮನೆಯೊಳಗೆ ಕೂರಿಸಿದಳು, ಆದರಿಸಿದಳು. ಅತಿಥಿಗಳು ಬಂದು ತುಂಬಾ ಹೊತ್ತಾಯ್ತು. ಹೊತ್ತು ಕಳೆಯುತ್ತಿದೆ, ಹಸಿವು ವಿಪರೀತ ಹೆಚ್ಚಾಗ್ತಿದೆ. ತುಂಬಾ ಹೊತ್ತಾದ್ರೂ ಈ ಮಾತೆ ಏಕೆ ಏನೂ ಬಡಿಸ್ತಿಲ್ವಲ್ಲ ಕೇಳಿಯೇ ಬಿಟ್ಟ ಆ ಬಾಲಬ್ರಹ್ಮಚಾರಿ. ಇದಕ್ಕೆ ಉತ್ತರವಾಗಿ ಉತ್ತರಿಸಿದ ಮಾತೆ, ನನ್ನ ಪತಿ ಭಿಕ್ಷೆಗೆ ಹೋಗಿದ್ದಾರೆ, ಏನಾದರೂ ತರ್ತಾರೆ, ಬಂದ ಕೂಡ್ಲೆ ಮಾಡಿ ಬಡಿಸುತ್ತೇನೆ ಎಂದಳು ಮಾತೆ. ವಿಚಿತ್ರ ಅಂದ್ರೆ, ಅಂದು ಮಾತ್ರ ಪತಿ ದ್ರೋಣ ಅದ್ಯಾಕೋ ಬರಲೇ ಇಲ್ಲ. ಹಸಿದು ಹಸಿದು
ಕಾದು ಕಾದು ಸುಸ್ತಾದ ಅತಿಥಿಗಳು ಮಾತ್ರ ಇನ್ನು ಕಾಯಲಾಗೋದಿಲ್ಲ ಎಂದು ಮೇಲೆದ್ದು ಬಿಟ್ಟರು. ನೀನು ಬೇಡ, ನಿನ್ನ ಸತ್ಕಾರವೂ ಬೇಡ, ಹಸಿವಿನಿಂದ ಸಾಯಿಸಿ ಬಿಡಬೇಕು ನಮ್ಮನ್ನ ಅಂದುಕೊಂಡಿದ್ದೀಯೇನೋ ಎಂದವರೇ ಸಿಟ್ಟಿನಿಂದ ಹೊರಡೋಕೆ ಅನುವಾದರು. ಅತಿಥಿಗಳ ಸಿಟ್ಟನ್ನ ನೋಡಿ ಮಾತೆ ಎದೆ ಕಂಪಿಸಿತು. ತಾನೇ ಹೊರಗೆ ಹೋಗಿಯಾದರೂ ಎಲ್ಲಾದರೂ ಏನಾದರೂ ತಂದು ಅತಿಥಿಗಳನ್ನ ಸತ್ಕರಿಸಲೇಬೇಕು ಎಂದು ಸಂಕಲ್ಪ ಮಾಡಿದಳು. ಹೊರಗಡೆ ಬಂದು ವ್ಯಾಪಾರಿಯೊಬ್ಬನ ಬಳಿ ಮನೆಗೆ ಬೇಕಾದ ಸಾಮಾನು ಸರಂಜಾಮವನ್ನ ತೆಗೆದುಕೊಂಡ್ಲು. ಸಾಮಗ್ರಿಗೆ ಪ್ರತಿಯಾಗಿ ಹಣ ಕೇಳಿದ ವ್ಯಾಪಾರಿ, ಸನ್ಯಾಸಿಗಳ ಬಳಿ ಹಣವೆಲ್ಲಿರುತ್ತೆ? ನನ್ನಲ್ಲಿ ಸದ್ಯ ಹಣವಿಲ್ಲ, ಪತಿ ಬಂದ ಕೂಡಲೇ ಹೇಗಾದ್ರೂ ಮಾಡಿ ಹೊಂದಿಸಿ ತಲುಪಿಸುತ್ತೇನೆ ಎಂದಳು ದ್ರೋಣನ ಪತ್ನಿ. ಆದರೆ ಆರ್ಷಡ್ ವರ್ಗಗಳು ಕಾಲಾತೀತವಾಗಿ ಇರ್ತವೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ನೋಡಿ. ದ್ರೋಣ ಪತ್ನಿಯ ಅನುಪಮ ಸೌಂದರ್ಯದ ಮೇಲೆ ಕಣ್ಣಿಟ್ಟು ಬಿಡ್ತಾನೆ ಆ ಕಾಮುಕ ವ್ಯಾಪಾರಿ. ನೋಡಿದರೆ ನಶೆಯೇರಿಸುವಂತಿರುವ ಈ ನಿನ್ನ ಸೌಂದರ್ಯ ಕವಚವನ್ನ ಧರಿಸುವ ಅವಕಾಶ ಕೊಡು, ಉಡುತೊಡುವಿನಲ್ಲಿ ಗುಡುಗಿ ಸಂಭ್ರಮಿಸುತ್ತೇನೆ ಎಂದು ಬಿಟ್ಟ ಕಾಮಿಷ್ಟ. ಒಂದು ಕಡೆ ಅತಿಥಿ ಸೇವಾ ಧರ್ಮ, ಮತ್ತೊಂದು ಕಡೆ ಪತಿವ್ರತ ಧರ್ಮ. ಮಹಾಧರ್ಮ ಸಂಕಟದ ಜಿಜ್ಞಾಸೆಯಲ್ಲಿ ಬಿದ್ದಳು ಮಾತೆ. ಅವಳ ಮನಸ್ಸಿನಲ್ಲಿ ಆ ಕ್ಷಣ ಅದೇನನ್ನಿಸ್ತೋ ಏನೋ. ಕೂಡಲೇ ಪಕ್ಕದಲ್ಲಿದ್ದ ಕತ್ತಿ ತೆಗೆದುಕೊಂಡು ತನ್ನ ಸ್ತನಗಳನ್ನ ಕತ್ತರಿಸಿ ಬಿಟ್ಟಳು ಆ ಮಾತೆ. ಕೊಯ್ದ ಎದೆ ಧಾರಾಕಾರವಾಗಿ ರಕ್ತ. ಅಷ್ಟು ಹೊತ್ತು ಲಾಲಸೆಯ ಕಣ್ಣುಗಳಿಂದ ನೋಡುತ್ತಿದ್ದ ವ್ಯಾಪಾರಿ ದಿಗಿಲಾಗಿ ಹೋದ. ಇತ್ತ ಅದೇ ಸ್ಥಿತಿಯಲ್ಲಿ ಆಶ್ರಮಕ್ಕೆ ಬಂದಳು ಮಾತೆ. ಆದರೆ ಅಡುಗೆ ಮಾಡಿ ಅತಿಥಿಗಳನ್ನ ಸತ್ಕರಿಸುವ ಸ್ಥಿತಿಯಲ್ಲಂತೂ ಇರಲಿಲ್ಲ. ಕೂಡ್ಲೆ ಶ್ರೀಹರಿಯನ್ನ ನೆನೆದು, ಭಗವಂತ ನನ್ನನ್ನ ಕ್ಷಮಿಸು, ಮನೆಗೆ ಬಂದ ಅತಿಥಿಗಳನ್ನ ಸತ್ಕರಿಸಲಿಲ್ಲ ಎಂದು ಆ ಬಾಲ ಬ್ರಹ್ಮಚಾರಿಯತ್ತ ನೋಡಿ, ನನ್ನನ್ನ ಕ್ಷಮಿಸು, ಮುಂದಿನ ಜನ್ಮ ಅನ್ನೋದೇನಾದರೂ ಇದ್ದರೆ ನಾನೇ ಸ್ವತಃ ಕೈ ತುತ್ತು ತಿನ್ನಿಸುವಂತಾಗಲಿ ಎಂದು ಹೇಳಿ ಕಣ್ಮುಚ್ಚಿದಳು ಮಾತೆ. ಆಗ ಪ್ರಕಟವಾಯಿತು ನೋಡಿ ಆ ಮೂರು ಜನ ಅತಿಥಿಗಳ ನಿಜರೂಪ. ಆ ವೃದ್ಧ ದಂಪತಿ ಬೇರ್ಯಾರೂ ಅಲ್ಲ, ಆದಿ ದಂಪತಿಗಳಾದ ಶಿವ ಪಾರ್ವತಿ ಮತ್ತು ಆ ಬಾಲ ಬ್ರಹ್ಮಚಾರಿ ಸಾಕ್ಷಾತ್ ಶ್ರೀಹರಿ. ಧರಾದೇವಿಯ ಭಕ್ತಿ ಪರಾಕಾಷ್ಠೆಯನ್ನ ನೋಡಿದ ಶ್ರೀಹರಿ ಅವಳ ಆಸೆ ತೀರಿಸಲೆಂದೇ ಮುಂದಿನ ಜನ್ಮದಲ್ಲಿ ನಿನ್ನಾಸೆಯನ್ನ ಪೂರೈಸುತ್ತೇನೆ ಎಂದು ವರವಿತ್ತ. ಆ ದ್ರೋಣ ಧರಾದೇವಿ ದಂಪತಿ ಮುಂದೆ ದ್ವಾಪರಯುಗದಲ್ಲಿ ಯಶೋಧ ನಂದರಾಗಿ ಧರೆಗಿಳಿದರು. ಕಳೆದ ಜನ್ಮದ ಕೊರಗನ್ನ ನೀಗಿಸಲೆಂದೇ ಬಾಲಕೃಷ್ಣನಿಗೆ ಬೆಣ್ಣೆಯನ್ನ ತಿನ್ನಿಸಿ ಲಾಲನೆ ಪಾಲನೆ ಪೋಷಣೆಯನ್ನ ಮಾಡಿದಳು ಮಾತೆ ಯಶೋಧೆ. ಇಷ್ಟಿದ್ದರೂ ಕಂಸನ ಕೊಲ್ಲಲೆಂದು ಮಥುರಾಗೆ ಹೊರಟ ಶ್ರೀಕೃಷ್ಣ ಮರಳಿ ನಂದಗೋಕುಲಕ್ಕೆ ಬರಲೇ ಇಲ್ಲ. ಮುಂದೆ ಜರಾಸಂಧನ ಕಾಟದಿಂದಾಗಿ ದ್ವಾರಕೆಯ ಪಯಣ. ಇದಾದ ಮೇಲೆ ಹಸ್ತಿನಾವತಿ, ಇಂದ್ರಪ್ರಸ್ಥಗಳ ನಂಟು, ಕುರುಕ್ಷೇತ್ರ ಯುದ್ಧ. ಈ ಜಂಜಾಟಗಳ ಜೊತೆಯೇ ಅವತಾರ ಕಾರಣಗಳಿಗಾಗಿ ಸಾಲು ಸಾಲು ಮದುವೆಗಳೂ ನಡೆದು ಹೋದುವು. ಅಷ್ಟಭಾರ್ಯೆಯರಲ್ಲದೆ ನರಕಾಸುರ ವಧೆಯ ನಂತರ 16,000 ಮದುವೆ ನಡೆದರೂ ಒಂದೂ ವಿವಾಹವನ್ನ ಕಣ್ತುಂಬಿಕೊಳ್ಳಲಾಗಲಿಲ್ಲ ಯಶೋಧೆ. ಹಾಲುಗಲ್ಲದ ಕಂದ ಮೀಸೇತಿರುವ ಯುವಕನಾದಾಗ ಅದ್ಯಾವ ತಾಯಿ ತಾನೇ ಅಕ್ಷತೆ ಹಾಕಿ ಆಶೀರ್ವದಿಸಲು ಬಯಸೋದಿಲ್ಲ? ಆ ಸಂಭ್ರಮದ ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋಕೆ ಕಾಯೋದಿಲ್ಲ. ಆದರೆ ಈ ಕ್ಷಣಗಳಿಗಾಗಿ ಕಾದಿದ್ದ ಯಶೋಧೆಗೆ ಮಾತ್ರ ಇಡೀ ಜನ್ಮ
ಅದೊಂದು ಸಂತಸ ಸಿಗಲೇ ಇಲ್ಲ. ಅಂತಿಮವಾಗಿ ಕುರುಕ್ಷೇತ್ರ ಯುದ್ಧ ಮುಗಿದಿದ್ದ ಕಾಲದಲ್ಲಿ ತಮ್ಮ ತೀರ್ಥಯಾತ್ರೆಯ ವೇಳೆ ಸಿಕ್ಕ ಶ್ರೀಕೃಷ್ಣನ ಮುಂದೆ ಈ ಕೊರಗನ್ನ ಮುಂದಿಟ್ಟಳು ಯಶೋಧೆ. ಆಗ ಕೃಷ್ಣನಿಂದ ಸಿಕ್ಕಿದ್ದೆ ಬಕುಳಾದೇವಿಯಾಗುವ ವರ. ಅಮ್ಮ, ನೀನೇನು ಯೋಚಿಸಬೇಡ, ಮುಂದೆ ಕಲಿಯುಗದಲ್ಲಿ ನನ್ನ ಮದುವೆಯನ್ನ ನೋಡುವುದಷ್ಟೇ ಅಲ್ಲ, ನೀನೇ ಓಡಾಡಿ ನನ್ನ ಮದುವೆ ಮಾಡಿಸುವೆ ಎಂದು ವರವಿತ್ತ ಪರಮಾತ್ಮ. ಕೃಷ್ಣನ ವರದಂತೆ ಮುಂದೆ ಶ್ರೀನಿವಾಸಾವತಾರವಾದಾಗ ಪದ್ಮಾವತಿಯ ಕಲ್ಯಾಣವಾಯಿತು. ಮದುವೆ ಮಾಡಿದ್ದು ಬಕುಲಾದೇವಿ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಹೀಗೆ ಶ್ರೀಕೃಷ್ಣ ಶ್ರೀನಿವಾಸ ಸ್ವಾಮಿಯಾಗಿ ಧರೆಗಿಳಿದು ನಮ್ಮನ್ನೆಲ್ಲ ಕಾಯುವುದರಲ್ಲಿ ಬಕುಲಾದೇವಿಯೂ ಸಹ ಒಂದು ಕಾರಣ. ಆದರೆ ಈ ಬಕುಲಾದೇವಿಗೆಂದೇ ಇರೋ ದೇವಸ್ಥಾನಕ್ಕೆ ಎಷ್ಟು ಜನ ಭೇಟಿ ಕೊಡ್ತಾರೆ ಹೇಳಿ? ಭೇಟಿ ಕೊಡೋದಕ್ಕೆ ಬಹುತೇಕರಿಗೆ ಈ ದೇಗುಲದ ವಿಳಾಸವೇ ಗೊತ್ತಿರೋದಿಲ್ಲ. ತಿರುಪತಿ ರೈಲ್ವೆ ಸ್ಟೇಷನ್ನಿಂದ ಚಿತ್ತೂರು ಮಾರ್ಗವಾಗಿ 20 ಕಿಲೋಮೀಟರ್ ಹೋದರೆ ಸಿಗುತ್ತೆ ಬಕುಲಾದೇವಿಯ ದೇಗುಲ. ಪೆರೂರು ಬೆಟ್ಟ ಎಂದು ಕರೆಯಲಾಗುತ್ತೆ ಈ ಜಾಗವನ್ನು. ತುಂಬಾ ಹಿಂದೆ ಮುಸ್ಲಿಂ ದೊರೆಗಳ ಆಕ್ರಮಣದಿಂದಾಗಿ ಇಲ್ಲೂ ಕೂಡ ಮೂರ್ತಿ ಭಂಜನೆ ನಡೆದಿತ್ತು. ಇದಾದ ಮೇಲೆ ಕ್ವಾರಿ ಆಸೆಗಾಗಿ ನಮ್ಮವರೇ ಒಂದಷ್ಟು ಬೆಟ್ಟ ಹಾಳು ಮಾಡಿದ್ರು. ಉಳಿದಿರುವ ಗುಡ್ಡದ ಮೇಲೆ ನಿಂತಿದೆ ಈ ಪುಟ್ಟ ಗುಡಿ. ಮುಂದಿನ ಸಲ ತಿರುಪತಿಗೆ ಹೋದಾಗ ಸಾಧ್ಯವಾದ್ರೆ ಈ ಗುಡಿಗೂ ಹೋಗಿ ಬನ್ನಿ. ಯಾಕಂದ್ರೆ ತಾಯಿಯ ಗುಡಿಗೆ ಹೋಗಿ ಬಂದ್ರೆ ಮಗನಾದ ಮಮಕಾರ ಮೂರ್ತಿ ವೆಂಕಟೇಶ್ವರ ಸ್ವಾಮಿಗೂ ಸಂತಸವಾಗತ್ತೆ ಅಲ್ವಾ? ಇದಿಷ್ಟು ಬಕುಲಾದೇವಿ, ಯಶೋಧೆ ಮತ್ತು ಅದಕ್ಕೂ ಹಿಂದಿನ ಜನ್ಮದ ಪೂರ್ವ ಪುಣ್ಯದ ಕಥೆ. ಬಕುಲಾದೇವಿ ದೇಗುಲದ ಬಗ್ಗೆ ತಿಳಿದುಕೊಂಡ ನೀವು ಇನ್ನೂ ಒಂದು ಅದ್ಭುತ ಸನ್ನಿವೇಶದ ಬಗ್ಗೆ ಅರಿಯಲೇಬೇಕು. ಬಕುಲಾದೇವಿ ಮತ್ತು ಶ್ರೀನಿವಾಸ ಸ್ವಾಮಿಯ ಮೊದಲ ಭೇಟಿ ಎಷ್ಟು ಅಮೋಘವಾಗಿತ್ತು ಗೊತ್ತಾ? ಸಿನಿಮಾ ಧಾರಾವಾಹಿಗಳನ್ನೂ ಮೀರಿದ ಅಮೋಘ ಅನುಭವವೊಂದನ್ನ ಪುರಾಣ ಪುಣ್ಯ ಮಾಹಿತಿಯ ಸ್ವಾರಸ್ಯವನ್ನ ನಿಮಗೆ ತಿಳಿಸ್ಕೊಡ್ತೀವಿ ಬ್ರೇಕ್ನ ನಂತರ. ನಾವೆಲ್ಲ ಸಂಕಟ ನೋವು ಎಂದರೆ ಯಾರಿಗೆ ಮೊರೆ ಹೋಗ್ತೀವಿ? ಖಂಡಿತ ನಿಮ್ಮ ಉತ್ತರ ಭಗವಂತನೇ ಆಗಿರುತ್ತೆ. ಹಾಗಾದ್ರೆ ಆ ಭಗವಂತನಿಗೆ ನೋವಾದ್ರೆ? ಇದು ಸ್ವಲ್ಪ ಜಟಿಲವಾದ ಪ್ರಶ್ನೆಯೇ. ಇದೇ ಪ್ರಶ್ನೆ ಅಂದು ದೇವಲೋಕವನ್ನ ಕಾಡಿತು. ಚೋಳರಾಜನ ಅಚಾತುರ್ಯದಿಂದಾಗಿ ಗೋಪಾಲಕನ ಕೊಡಲಿ ಪೆಟ್ಟು ತಿಂದ ಶ್ರೀಹರಿ ನೋವಿನಿಂದ ನರಳುತ್ತಿದ್ದ. ದೇವಾನುದೇವನಾದ ನಾರಾಯಣನಿಗೆ ಶುಶ್ರೂಷೆ ಮಾಡೋರು ಯಾರು? ಈ ಬಗ್ಗೆ ಸ್ವರ್ಗದಲ್ಲಿ ಬಹಳ ದೊಡ್ಡ ಚರ್ಚೆಯೇ ಶುರುವಾಯಿತು. ಬೃಹಸ್ಪತಿ ತಾನೇ ಮುಂದೆ ನಿಂತು ನಾನಿರುವಾಗ ಚಿಂತೆ ಏಕೆ ಎಂದ. ಅಷ್ಟೊತ್ತಿಗೆ ಸಭೆಗೆ ಆಗಮಿಸಿದ ನಾರದರು ಬೇರೆಯದ್ದೇ ಸಲಹೆ ಕೊಟ್ರು. ಏನದು? ಆ ಸಲಹೆಗೂ ಕಾರಣ ಜನ್ಮವಾಗಿ ಸಪ್ತಗಿರಿಯಲ್ಲಿ ಅವತರಿಸಿದ್ದ ಬಕುಲಾದೇವಿಗೂ ಎಂತಹ ಅದ್ಭುತ ಸಂಬಂಧ ಏರ್ಪಡುತ್ತೆ? ಅವರಿಬ್ಬರ ಮೊದಲ ಭೇಟಿಯ ಕ್ಷಣಗಳು ಹೇಗಿದ್ದವು ನೋಡೋಣ. ಗೋಪಾಲಕನ ಎಡವಟ್ಟು ಹುತ್ತದೊಳಗಿದ್ದ ಶ್ರೀನಿವಾಸ ಸ್ವಾಮಿಗೆ ಹಾಲು ಕೊಟ್ಟದ್ದಕ್ಕೆ ಸಿಟ್ಟಾಗಿ ಕೊಡಲಿ ಎಸೆದು ಬಿಟ್ಟ. ಗೋವಿನ ಬದಲು ಬಿದ್ದದ್ದು ಸಾಕ್ಷಾತ್ ನಾರಾಯಣನಿಗೆ. ಪೆಟ್ಟು ಬಿದ್ದು ನರಳಾಡ್ತಾ ಇದ್ದಾನೆ ಗೋವಿಂದ. ಇತ್ತ ಸುರಸಭೆಯಲ್ಲಿ ನಡೆದ ಸುದೀರ್ಘ ಚರ್ಚೆಯ ಬಳಿಕ ದೇವಗುರು ಬೃಹಸ್ಪತಿ ತಾನೇ ಶುಶ್ರೂಷೆಗೆ ತೆರಳುತ್ತೇನೆ ಎಂದು ಎದ್ದು ನಿಂತ. ಆದ್ರೆ ಆಗಷ್ಟೇ ಸಭೆಗೆ ನಾರದ ಮುನಿಗಳು ಒಂದು ಸಮಯೋಚಿತ ಸಲಹೆ ನೀಡಿದ್ರು. ಬೃಹಸ್ಪತಿ, ನೀವಲ್ಲಿ ಹೋಗಿ, ಖಂಡಿತ ತಪ್ಪಿಲ್ಲ. ಆದ್ರೆ ಎಲ್ಲವನ್ನ ನೀವೇ ಮಾಡಬೇಡಿ. ಶ್ರೀಮನ್ನಾರಾಯಣನಿಗಾಗಿ ಕಾದಿರುವ ಬಡ ಜೀವ ಒಂದು ಅಲ್ಲಿದೆ. ಪೂರ್ವಕೃತ ಪುಣ್ಯಫಲದ ಕಾರಣ ಶ್ರೀಹರಿಯ ಆಗಮನಕ್ಕಾಗಿಯೇ ಕಾದು ಕುಳಿತಿದೆ ಆ ಜೀವ. ಶುಶ್ರೂಷೆಯನ್ನ ಆ ತಾಯಿ ಮಾಡೋದೇ ಧರ್ಮ ಮತ್ತು ಭಗವಂತನ ಇಚ್ಛೆ ಕೂಡ ಎಂದರು ನಾರದರು.
ಕೇಳಿದನು ಬೃಹಸ್ಪತಿ. ಕೂಡಲೇ ಅದು ಅಲ್ನೋಡಿ ಎಂದು ಧರೆಯತ್ತ ತೋರಿದರು ನಾರದರು. ಸಪ್ತಗಿರಿಯ ವರಾಹನಾಥ ದೇಗುಲದ ಪಕ್ಕದಲ್ಲೇ ಇರೋ ಸ್ವಾಮಿ ಪುಷ್ಕರಣಿ ತಟದಿಂದ ನಿಧಾನಕ್ಕೆ ಎದ್ದು ಬರುತ್ತಿದ್ದಳು ಮಹಾಮಾತೆ. ಅವಳೇ ಬಕುಲಾದೇವಿ. ಭಗವಂತನಿಗಾಗಿ, ಭಗವಂತನ ವರಪ್ರಸಾದದ ಕಾರಣಕ್ಕಾಗಿಯೇ ಅವತರಿಸಿದ್ದ ಕಾರಣಜನ್ಮ. ಬಕುಲಾದೇವಿ ಯಾರು ಅನ್ನೋದು ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತೇ ಇದೆ. ಹಿಂದೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನ ಆಡಿ ಬೆಳೆಸಿದ ಯಶೋಧಾಮಾತೆ. ಆದ್ರೆ ಆ ಜನ್ಮದಲ್ಲಿ ಮಗನ ಕಲ್ಯಾಣ ನೋಡಲಾಗಲಿಲ್ಲ ಮಾತೆಗೆ. ದ್ವಾರಕಾಧೀಶ ಅಷ್ಟಭಾರ್ಯರನ್ನ ಮದುವೆಯಾದ. ಸಾಲದು ಅಂತ 16,000 ಜನ ಗೋಪಿಕೆಯರು ಕೂಡ ಕೃಷ್ಣನ ಕೈ ಹಿಡಿದ್ರು. ಇಷ್ಟು ಮದುವೆಗಳಾದ್ರೂ ಕೂಡ ಒಂದೇ ಒಂದು ಕಲ್ಯಾಣವನ್ನು ಕಣ್ತುಂಬಿಕೊಳ್ಳಲಾಗಲಿಲ್ಲ ಯಶೋಧೆಗೆ. ಕಂಸ ವಧೆಯ ಕಾರಣ ಬೃಂದಾವನ ಬಿಟ್ಟು ಮಥುರೆಯನ್ನ ಸೇರಿದ್ದ ಕೃಷ್ಣ ಅಲ್ಲಿಂದ ಮುಂದೆ ಸಂಚರಿಸುತ್ತಲೇ ಹೋದ. ಅಂತಿಮವಾಗಿ ದ್ವಾರಕೆಯಲ್ಲಿ ಸೇರ್ಕೊಂಡ. ಈ ಪಯಣದಲ್ಲಿ ಮದುವೆಗಳು ನಡೆದು ಹೋದವು. ಈ ಕಾರಣಕ್ಕೆ ಒಂದು ಮದುವೆಯನ್ನೂ ನೋಡಲಾಗಲಿಲ್ಲ ಸಾಕುತಾಯಿ ಯಶೋಧೆಗೆ. ಜನ್ಮಾಂತ್ಯದ ವೇಳೆ ಈ ಕೊರಗು ಬಹಳವಾಗಿ ಕಾಡಿತ್ತು ಯಶೋಧೆಯನ್ನ. ಆಗ ಶ್ರೀಕೃಷ್ಣ ಒಂದು ವರವನ್ನ ಕೊಟ್ಟಿದ್ದ. ಮುಂದೆ ಕಲಿಯುಗ ಆರಂಭದಲ್ಲಿ ನಾನು ಶ್ರೀನಿವಾಸನಾಗಿ ಅವತರಿಸಲಿದ್ದೇನೆ. ಆ ಜನ್ಮದಲ್ಲಿ ಖುದ್ದು ನೀನೇ ಮುಂದೆ ನಿಂತು ನನ್ನ ಮದುವೆ ಮಾಡಿಸುವೆ ಎಂದು ವರವಿತ್ತಿದ್ದ. ಆ ವರ ಸಾಕಾರಗೊಳ್ಳುವ ಘಳಿಗೆ ಬಂದೇ ಬಿಡ್ತು. ಬಕುಲಾದೇವಿ ಮತ್ತು ಶ್ರೀನಿವಾಸ ಪ್ರಥಮ ಮುಖಾಮುಖಿ ಇದು. ಆದ್ರೆ ರಕ್ತ ದರ್ಶನದೊಂದಿಗೆ ಗೋಪಾಲಕನಿಂದ ಪೆಟ್ಟು ತಿಂದಿದ್ದ ಸ್ವಾಮಿ ವರಾಹಗಿರಿಯ ಸ್ವಾಮಿ ಪುಷ್ಕರಣಿ ಬಳಿ ಏಕಾಂಗಿಯಾಗಿ ಕುಳಿತಿದ್ದ. ಸಾಮಾನ್ಯರಂತೆಯೇ ನೋವಿನಿಂದ ನರಳುತ್ತ ಸಂಕಟ ಪಡುತ್ತಿದ್ದ. ಆಗ ಅದೇ ದಾರಿಯಲ್ಲಿ ದೈವ ಕಳೆಯೇ ಮೂರ್ತಿ ವೆತ್ತಂತಿದ್ದ ಗೌರವರ್ಣದ ವೃದ್ಧೆ ಬಕುಲಾದೇವಿ ನಡೆದು ಬಂದಳು. ನೋವಿನಿಂದ ನರಳುತ್ತಿದ್ದ ಗೋವಿಂದನನ್ನ ನೋಡಿ, ಯಾರಪ್ಪ ನೀನು? ಇದೇನ್ ಗಾಯ ನಿನ್ನ ತಲೆಯಲ್ಲಿ? ರಕ್ತ ಸುರಿದಿದೆಯಲ್ಲಪ್ಪ, ಏನಾಯ್ತು ನಿನ್ಗೆ? ಹೀಗೆಂದು ಕೇಳಿದಳು ಮಾತೆ. ಅಮ್ಮ ಎಂದ ಗೋವಿಂದ. ಇದೊಂದು ಪದ ಕೇಳುತ್ತಿದ್ದಂತೆಯೇ ಬಕುಲಾದೇವಿ ಕಿವಿಯಲ್ಲಿ ಅಮೃತ ಸುರಿದಷ್ಟು ಆನಂದವಾಗಿ ಹೋಯಿತು. ಮುಂದುವರಿಸಿದ ಮುಕುಂದ, ಶ್ರೀನಿವಾಸ ಎಂದು ನನ್ನ ಹೆಸರು. ನನ್ನ ತಲೆಗೆ ಸ್ವಲ್ಪ ಪೆಟ್ಟು ಬಿದ್ದಿದೆಯಷ್ಟೇ ಎಂದ. ಏನು ಇಷ್ಟೊಂದು ರಕ್ತ ಹರಿಯುತ್ತಿರುವಾಗ ಸ್ವಲ್ಪವೇ? ಹೀಗೆನ್ನುತ್ತಲೇ ತನ್ನ ಸೆರಗನ್ನೇ ಹರಿದು ಹಣೆಗೆ ಕಟ್ಟಲು ಮುಂದಾಗುತ್ತಾಳೆ ಮಾತೆ. ಅಷ್ಟರಲ್ಲಿ ತಡೆತಾಯಿ ಅನ್ನೋ ಒಂದು ಧ್ವನಿ ಕೇಳಿಸಿತು. ಯಾರಿದು ಎಂದು ಹಿಂದಿರುಗಿ ನೋಡಿದ್ರೆ ಅಲ್ಲೊಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿ ಮತ್ಯಾರೂ ಅಲ್ಲ, ಸ್ವರ್ಗದಿಂದ ಬಂದಿದ್ದ ಬೃಹಸ್ಪತಿ. ಥರೆಯ ಧನ್ವಂತರಿಯಂತೆ ಬಂದಿದ್ದ ಬೃಹಸ್ಪತಿ. ಕೈಯಲ್ಲಿ ದೈವದತ್ತ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧವಿತ್ತು. ಅದನ್ನ ಬಕುಲಾದೇವಿ ಹರಿದಿದ್ದ ಸೀರೆಯ ಸೆರಗಿಗೆ ಸುತ್ತಿ, ಈಗ ಕಟ್ಟು ತಾಯಿ ಎಂದ ಬೃಹಸ್ಪತಿ. ಆ ತಾಯಿ ಅಚ್ಚರಿಯಿಂದ ಕಣ್ಣರಣಿಸಿದಳು. ಇದೇನಪ್ಪ, ಸಮಯಕ್ಕೆ ಸರಿಯಾಗಿ ವೈದ್ಯನಂತೆ ಬಂದಿರುವೆಯಲ್ಲ. ಅಲ್ಲ, ಇದಾವ ಜನ್ಮದ ಮೈತ್ರಿಯೋ? ಈ ಪೆಟ್ಟು ತಿಂದ ಶ್ರೀನಿವಾಸ ನನ್ನ ಮಗನೇ ಏನೋ ಅನ್ನೋ ರೀತಿ ನನಗೆ ಸಂಕಟವಾಗ್ತಿದೆ. ಈಗ ನೀನ್ಯಾರೋ ಸಾಕ್ಷಾತ್ ಗಂಧರ್ವ ಪುರುಷ ಬಂದಂತೆ ಬಂದಿದ್ದೀಯ. ಹೀಗೆಂದು ಆ ಬಟ್ಟೆಯನ್ನ ಶ್ರೀನಿವಾಸನ ಹಣೆಗೆ ಕಟ್ಟಿದಳು ಮಾತೆ. ಶುಶ್ರೂಷೆ ಮಾಡುತ್ತಾ ಮಾಡುತ್ತಾ ಮಾತೆ ಹೀಗಂದಳು, ಶ್ರೀನಿವಾಸ ಈಗಾಗಲೇ ಹೇಳಿದೆ, ನಿನ್ನನ್ನು ನೋಡಿದ್ರೆ ನನಗ್ಯಾಕೋ ಕರಳು ಚುರುಕ್ ಅನ್ನುತ್ತದೆಯಲ್ಲಪ್ಪ. ನನ್ನ ಮಗನೇ ಏನೋ ಅನ್ನಿಸ್ತಿದೆ. ಯಾರಪ್ಪ ನೀನು? ಎಲ್ಲಿಂದ ಬಂದೆ? ನಿನ್ನ ಬಂಧುಗಳ್ಯಾರು ಎಂದು ಕೇಳಿದಳು ಮಾತೆ. ಅಮ್ಮ,
ನನಗೂ ನಿನ್ನ ನನ್ನ ತಾಯಿಯೇ ಅನಿಸುತ್ತಿದೆ. ಆದ್ರೆ ನನಗ್ಯಾರೂ ಇಲ್ಲ, ಸಂಬಂಧಿಗಳು ಅನ್ನೋರು ಯಾರೂ ಇಲ್ಲ. ಎಲ್ಲರಿಗೂ ಬೇಸರವಾಗುವುದಿಲ್ಲವೇ? ಅದೇ ರೀತಿ ನನಗೂ ಬೇಸರವಾಯಿತು, ಹೀಗಾಗಿ ಇಲ್ಲಿ ಬಂದೆಯಷ್ಟೇ ಎಂದ ಭಗವಂತ. ಈ ಮಾತು ಕೇಳುತ್ತಲೇ ತಾಯಿ ಕರಳು ಇನ್ನಷ್ಟು ಆರ್ದ್ರವಾಯಿತು. ನಿನ್ನ ಹಣೆಗೆ ಈ ಪೆಟ್ಟು ಮಾಡಿದವರು ಯಾರು? ಅವರನ್ನ ಸುಮ್ಮನೆ ಬಿಡೋದಿಲ್ಲ ನಾನು ಎಂದಳು ಮಾತೆ. ಅದರ ಚಿಂತೆ ಬಿಡಮ್ಮ, ಈಗ ಅವರವರು ಮಾಡಿದ್ದನ್ನ ಅವರವರು ಅನುಭವಿಸ್ತಾರೆ. ಅದೇ ರೀತಿ ನನ್ನದು ಒಂದಷ್ಟು ಕರ್ಮಗಳಿದ್ದವು, ಅದರ ಫಲವಿದಷ್ಟೇ ಎಂದ ಶ್ರೀನಿವಾಸ. ನೋಡಿ ಹೇಗಿದೆ ಭಗವಂತ ಕರ್ಮಫಲ ಸಿದ್ಧಾಂತ. ಅದೇನೋ ಸರಿ ಬಿಡಪ್ಪ, ಆದ್ರೆ ಇದರಿಂದ ಏನೋ ಒಳ್ಳೆಯದೇ ಆಗ್ಲಿದೆ ಅನಿಸ್ತಿದೆ ನನ್ಗೆ. ಯಾಕಂದ್ರೆ ನಿನ್ನ ನೋಡಿದ್ರೆ ದೈವ ಕಳೆಯೇ ಮೈವೆತ್ತಿ ಬಂದಂತಿದೆ ಎಂದಳು ಮಾತೆ. ನಸುನಕ್ಕ ಶ್ರೀನಿವಾಸ, ನಿನ್ಗೆ ವಯಸ್ಸಾಗಿದ್ರು ಬುದ್ಧಿ ಮಾತ್ರ ತೀಕ್ಷ್ಣವಾಗಿದೆಯೇ ನೋಡು ಎಂದ. ಅದು ಸರಿ, ನೀನೆಲ್ಲಿರುವೆ? ನಿನ್ನೊಟ್ಟಿಗೆ ಯಾರಿಹರು? ಏನು ಮಾಡಿಕೊಂಡಿರುವೆ ಇಲ್ಲಿ? ಹೀಗೆಂದು ಕೇಳಿದ ಜಗನ್ನಾಟಕ ಸೂತ್ರಧಾರಿ. ಇದಕ್ಕೆ ಉತ್ತರವಾಗಿ, ಅಯ್ಯೋ ನನಗೂ ಯಾರೂ ಇಲ್ಲಪ್ಪ, ಬಂಧು ಬಾಂಧವರಿಲ್ಲದ ನಾನು ಈ ಇಳಿ ವಯಸ್ಸಿನಲ್ಲಿ ಏಕಾಂಗಿಯಾಗಿದ್ದೇನೆ ಎಂದಳು. ಅಯ್ಯೋ ಅಮ್ಮ, ಹಾಗ್ಯಾಕೆ ಹೇಳುವೆ? ಈ ಜಗತ್ನಲ್ಲಿ ಯಾರೂ ಅನಾಥರಲ್ಲ, ಯಾರೂ ಇಲ್ಲವೆಂದು ಹೇಳುವವರಿಗೂ ಆ ಅನಾಥ ರಕ್ಷಕನಿಲ್ಲವೇ? ಅವನಿಗಿಂತಲೂ ಬಂಧು ಬೇಕೆ ಎಂದ ಶ್ರೀನಿವಾಸ. ಸಾಮಾನ್ಯವಾಗಿ ಎಲ್ಲರೂ ಈ ಮಾತನ್ನ ಸಂದರ್ಭೋಚಿತವಾಗಿ ಹೇಳುತ್ತರಾದರೂ ಬಕುಲಾದೇವಿ ವಿಷಯದಲ್ಲಿ ಮಾತ್ರ ಈ ಮಾತು ಅಕ್ಷರಶಃ ನಿಜವಾಗಿತ್ತು ನೋಡಿ. ಯಾರೂ ಇಲ್ಲ ಎಂದ ಬಕುಲಾದೇವಿಗೆ ಶ್ರೀನಿವಾಸನೇ ಹೇಳಿದಂತೆ ಸ್ವತಃ ಭಗವಂತನಾದ ತಾನೇ ಬಂಧುವಾಗಿ ಬಂದಿದ್ದ. ಅಮ್ಮ, ಯಾರೂ ಇಲ್ಲವೆಂದು ಏಕೆ ಹೇಳುವೆ? ನಾನೇ ನಿನಗೆ ಮಗನಾಗಬಾರದ್ಯಾಕೆ? ಒಂದೇ ಮಾತಿನಲ್ಲಿ ನೇರವಾಗಿ ಕೇಳಿಬಿಟ್ಟ ಭಗವಂತ. ತಾಯಿ ಕರುಳು ತುಂಬಿ ಕಣ್ಣುಗಳು ಜಿನುಗಿದ್ವು. ಶ್ರೀನಿವಾಸ, ಏನಂದ್ಯಪ್ಪ, ಇನ್ನೊಂದು ಸಲ ಹೇಳಪ್ಪ ಎಂದು ತನ್ನ ಕಿವಿಯನ್ನ ತಾನೇ ನಂಬಲಾದಳು. ಹೌದಮ್ಮ, ನಾನು ಹೇಳಿದ್ದು ನಿಜವೇ, ಇನ್ನು ಮುಂದೆ ನಾನೇ ನಿನ್ನ ಮಗ ಎಂದ ಭಗವಂತ. ತನ್ನ ಒದ್ದೆಯಾದ ಕಣ್ಣುಗಳನ್ನ ಸೀರೆಯ ಸೆರಗಿನಿಂದ ಒರೆಸಿಕೊಳ್ಳುತ್ತಾ ಶ್ರೀನಿವಾಸನ ಕೈ ಹಿಡಿದು ತನ್ನ ಕುಟೀರಕ್ಕೆ ಕರೆದೊಯ್ದಳು ಮಾತೆ. ತಾಯಿ ಮಗನ ಈ ಜನ್ಮಾಂತರದ ಮಿಲನವನ್ನ ನೋಡಿ ಧನ್ಯನಾದ ಬೃಹಸ್ಪತಿ ಆನಂದದಿಂದ ಸ್ವರ್ಗಕ್ಕೆ ವಾಪಸ್ಸಾದ.